ನನ್ನ ಪ್ರೀತಿಯ ಸ್ನೇಹಿತರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಇವತ್ತು ಕಾಂಪ್ಲಿಮೆಂಟ್ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ನಿಮ್ಮ ಹತ್ರ ಕೂತಿದ್ದೀನಿ. ನನ್ನ ಗೆಳತಿ ಒಬ್ಬಳು ಸಿಕ್ಕಿದ್ಲು ಮೊನ್ನೆ. ಈಗ ಮುಖದಲ್ಲಿ ಆರೋಗ್ಯ ಕಾಣ್ತಿದೆ ಕಣೋ, ಯು ಲುಕ್ ಬೆಟರ್, ಒಂದಷ್ಟು ಸಣ್ಣ ಆಗಿದೆಯಾ, ಮೊನ್ನೆ ಟಿ ವಿಲಿ ನೋಡಿದಾಗಲೇ ಅಂದ್ಕೊಂಡೆ ನಿನ್ನ ಆರೋಗ್ಯ ಸುಧಾರಿಸಿದೆ ಅಂತ. ಹಾಗಂತ ಆಡಿದ ಮಾತುಗಳಲ್ಲಿ ಸಣ್ಣ ಸಣ್ಣ ಕಾಂಪ್ಲಿಮೆಂಟ್ಗಳಿದ್ವು. ಅವೆಲ್ಲ ನನಗೆ ಗೊತ್ತಿರೋವಂಥವೇ, ಆದರೂ ಪರಿಚಿತರಿಂದ ಕಾಂಪ್ಲಿಮೆಂಟ್ ಕೇಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ಅಪರಿಚಿತರಿಂದ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಮನುಷ್ಯ ಜಗತ್ತಿನ ನಿಯಮನೇ ಹಾಗೆ, ಮೆಚ್ಚುಗೆ ಮತ್ತು ಹೊಗಳಿಕೆ ಪರಿಚಿತರಿಂದಲೇ ಬರಬೇಕು. ನಮ್ಮನ್ನು ಯಾರೋ ದೂರದವರು ಮೆಚ್ಚಿದಾಗ, ನಮ್ಮ ಬಗ್ಗೆ ಒಳ್ಳೆ ಮಾತಾಡಿದಾಗ ಅದರಲ್ಲಿ ಸತ್ಯ ಇರಬಹುದು, ಆದರೆ ಮೆಚ್ಚುಗೆಯಲ್ಲಿನ ಡೀಟೇಲ್ಸ್ ಇವೆಯಲ್ಲ, ಅವು ಮಿಸ್ ಆಗಿರ್ತವೆ. ಉದಾಹರಣೆಗೆ ಹೇಳ್ತೀನಿ ಕೇಳಿ. ಬಾಂಬೆಯಿಂದ ಒಂದು ಚಿತ್ರತಂಡ ಬೆಂಗಳೂರಿಗೆ ಬಂದಿತ್ತು. ಅವರು ಒಂದು ಶಾರ್ಟ್ ಫಿಲಮ್ ಮಾಡ್ತಾಯಿದ್ರು, ಅದರಲ್ಲಿ ಪತ್ರಕರ್ತನ ಪಾತ್ರ ಮಾಡೋದಕ್ಕೆ ಅವರಿಗೆ ಒಬ್ಬ ನಟ ಬೇಕಾಗಿತ್ತು. ಇಲ್ಲಿ ತುಂಬ ಪಾಪ್ಯುಲರ್ ಆದ ಪತ್ರಕರ್ತರು ಯಾರು ಅಂತ ಆ ತಂಡ ವಿಚಾರಿಸಿದೆ. ಆ ತಂಡದ ಮುಖ್ಯಸ್ಥೆ ಒಬ್ಬಳು ಬಂದು ನನ್ನ ಎದುರುಗಡೆ ಕೂತ್ಕೊಂಡು, ಓ ನೀವು ನನ್ನ ಬ್ರ್ಯಾಂಡಿನ ಸಿಗರೇಟೇ ಸೇರ್ತೀರಾ ಅಂತ ಮಾತಿಗೆ ಆರಂಭಿಸಿದವಳು 15 ನಿಮಿಷ ಸತತವಾಗಿ ನನ್ನನ್ನು ಹೊಗಳಿದ್ಲು. ಆಕೆಯ ಮಾತಿನ ಧಾಟಿಯನ್ನೇ ಗಮನಿಸ್ತಾ ಹೋದೆ. ತುಂಬ ಮೆಟಿಕ್ಯುಲಸ್ ಆಗಿ ನನ್ನ ಕುರಿತಾದ ವಿವರಗಳನ್ನು ಆಕೆ ಸಂಗ್ರಹಿಸಿದ್ಲು. ಎಲ್ಲೂ ನಾಟಕೀಯತೆ ಇರಲಿಲ್ಲ. ನಾವ್ಯಾರೋ ಬಹುದೊಡ್ಡ ಸಿನಿಮಾ ತಯಾರಿಕಾ ಸಂಸ್ಥೆಯವರು ಅಂತ ಹೇಳಿಕೊಳ್ಳುವಂಥ ಹಮ್ಮು ಚಡಪಡಿಕೆ ಅವಳಿಗಿರಲಿಲ್ಲ. ಕನ್ನಡ ಪತ್ರಿಕೆ ಓದೋ ಆಟೋ ಡ್ರೈವರ್ಗಳನ್ನು ಕೇಳಿದ್ವಿ, ಕನ್ನಡ ಚಾನೆಲ್ ನೋಡೋ ಕೆಳಮಧ್ಯಮ ವರ್ಗದ ಹೆಣ್ಣುಮಗಳನ್ನು ಕೇಳಿದ್ವಿ, ಕನ್ನಡ ರೇಡಿಯೋ ಕೇಳೋ ಕೇಳುಗರನ್ನು ಕೇಳಿದ್ವಿ. ಎಲ್ಲರೂ ನಿಮ್ಮ ಹೆಸರು ಪ್ರಪೋಸ್ ಮಾಡಿದ್ರು, ಯು ಆರ್ ವೆರಿ ಪಾಪ್ಯುಲರ್, ನೀವು ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರೆ ನಮಗೆ ಸಂತೋಷವಾಗುತ್ತೆ ಅಂತ ಅಂದಳು. ಆಕೆಯ ಮಾತು ಎಲ್ಲೂ ಕೂಡ ಹದ ತಪ್ಪಲಿಲ್ಲ. ಆದರೆ ಆಕೆ ಎದ್ದು ಹೋದ ಮೇಲೆ ನನಗೆ ಅನಿಸಿದ್ದು, ಆಕೆಯ ಮಾತಿನಿಂದ ನನಗೆ ಸಂತೋಷವಾಗಲಿಲ್ಲ. ನಿನ್ನ ಕಣ್ಣಿನ ಸುತ್ತ ಕಪ್ಪಗೊಂದು ಪ್ಯಾಚ್ ಬಂದಿತ್ತು ಕಣೋ, ಅದು ಆಲ್ಮೋಸ್ಟ್ ಹೋಗಿದೆ. ಹಳೆ ಪ್ಯಾಂಟ್ ಹಾಕ್ಕೊಂಡಂಗಿದೆಯಾ? ಗುಡ್, ನಿಜವಾಗ್ಲೂ ಸ್ಲಿಮ್ ಆಗಿ ಕಾಣಿಸ್ತಿದೆಯಾ. ಒಂಚೂರು ಸಿಗರೇಟ್ ಕಡಿಮೆ ಮಾಡ್ಕೊಂಬಿಟ್ರೆ ಇನ್ನೊಂದು 10 ವರ್ಷ ಯಂಗ್ ಮ್ಯಾನ್ ಅಂತ ಹೇಳ್ಕೊಂಡು ಓಡಾಡಲಿಕ್ಕೆ ಅಡ್ಡಿ ಇಲ್ಲ ಅಂತ ನನ್ನ ಸ್ನೇಹಿತೆ ಒಬ್ಬಳು ನಗಾಡ್ತಾ ಇದ್ಲು. ಅವಳು ಎದ್ದು ಹೋದ ತುಂಬ ಹೊತ್ತಿನ ತನಕ ನಾನು ಸಂತೋಷವಾಗಿದ್ದೆ. ಹಾಗೆ ನೋಡಿದ್ರೆ ನನ್ನನ್ನು ನಿಜಕ್ಕೂ ಮೆಟಿಕ್ಯುಲಸ್ ಆಗಿ ತಿಳ್ಕೊಂಡು ಹೊಗಳಿಕೆಯ ಮಾತುಗಳನ್ನು ಆಡಿದ್ದು ಆಕೆ, ಚಿತ್ರತಂಡದ ಮುಖ್ಯಸ್ಥೆ ಆಗಿ ಬಂದಿದ್ಲಲ್ಲ ಆಕೆ. ಆದರೆ ಮನಸ್ಸಿಗೆ ಸಂತೋಷ ನೀಡಿದ್ದು ಸುಮಾರು 6-8 ವರ್ಷಗಳಿಂದ ನನ್ನನ್ನು ಬಲ್ಲ, ನನ್ನನ್ನು ಇಷ್ಟಪಡುವ, ಹತ್ತಿರದಿಂದ ನೋಡಿ ಗೊತ್ತಿರುವ ಈ ಗೆಳತಿಯ ಮಾತು. ಅದಕ್ಕೆ ಹೇಳಿದ್ದು, ಕಾಂಪ್ಲಿಮೆಂಟು ಅನ್ನೋದನ್ನು ಪರಿಚಿತರಿಂದಲೇ ಪಡೆಯಬೇಕು, ಹತ್ತಿರದವರಿಂದಲೇ ಪಡೆಯಬೇಕು. ಕೌನ್ಸಿಲಿಂಗ್ ಮಾತ್ರ ನಾನು ಅಪರಿಚಿತರಿಂದಲೇ ಪಡಿತೀನಿ, ಕಡೆ ಪಕ್ಷ ನನಗವರು ಅಪರಿಚಿತರಾಗಿರಬೇಕು. ನಿಮಗೆ ವಿಚಿತ್ರ ಅನ್ನಿಸ್ಬೋದು, ನನ್ನನ್ನು 16 ವರ್ಷಗಳಿಂದ ಟ್ರೀಟ್ ಮಾಡ್ತಾ ಇರೋ ನನ್ನ ಗೆಳೆಯರು, ಬೆಂಗಳೂರಿನಲ್ಲಿ ಸ್ವಂತದೊಂದು ಕ್ಲಿನಿಕ್ ನಡೆಸ್ತಾ ಇರೋರು ಅಂದರೆ ಡಾಕ್ಟರ್ ವೆಂಕಟ ಸುಬ್ರಾವ್ ಅಂತ. ಅವರು MBBS ಓದ್ಕೊಂಡಿರೋರು, ತುಂಬ ಹೃದಯವಂತರು, ಜಾಣ ವೈದ್ಯರು. ನನ್ನ ಹೆಂಡತಿಯಿಂದ ಹಿಡಿದು ವಯಸ್ಸಾಗಿರೋ ನನ್ನ ಅತ್ತೆಯ ತನಕ ಮನೆಯಲ್ಲಿ ಯಾರಿಗೆ ಅನಾರೋಗ್ಯವಾದರೂ ಕೂಡ ನಾನು ಅವರನ್ನೇ ಕನ್ಸಲ್ಟ್ ಮಾಡ್ತೀನಿ, ಅವರಿಗೆ ಫೋನ್ ಮಾಡ್ತೀನಿ. ನಾನಂತೂ ಇನ್ನೊಬ್ಬ ಡಾಕ್ಟ್ರನ್ನ ನನ್ನನ್ನು ಮುಟ್ಟೋದಕ್ಕೆ ಬಿಟ್ಟಿಲ್ಲ. ಅಂಥ ಡಾಕ್ಟರ್ ವೆಂಕಟ ಸುಬ್ರಾವ್ ಅವರಿಗೆ ಮೊನ್ನೆ ಹೇಳಿದೆ, ನನಗೊಂದಿಷ್ಟು ಕೌನ್ಸಿಲಿಂಗ್ ಬೇಕು, ಒಬ್ಬ ಸೈಕ್ಯಾಟ್ರಿಸ್ಟ್ನ ಹುಡುಕ್ಕೊಡಿ, ಅವರಿಗೆ ನನ್ನ ಬಗ್ಗೆ ತುಂಬ ಹೇಳಬೇಡಿ, ಅಪರಿಚಿತರಿದ್ದರೇ ಒಳ್ಳೆಯದು ಅಂದೆ. ನನ್ನ ಸ್ನೇಹಿತರಾದ ಡಾಕ್ಟರ್ ವೆಂಕಟ ಸುಬ್ರಾಯರು ಎಷ್ಟು ಸಭ್ಯರು ಅಂದರೆ, ಕೌನ್ಸಿಲಿಂಗ್ ಯಾಕೆ ಬೇಕು ಅಂತ ಕೂಡ ಕೇಳಲಿಲ್ಲ. ಮತ್ತೊಬ್ರು ಯಾರಾದರೂ ಆಗಿದ್ದರೆ, ನಿಮಗೆ ಕೌನ್ಸಿಲಿಂಗ, ಎಲ್ರಿಗೂ ಸಲಹೆ ಕೊಡೋರು ನೀವು, ನಿಮ್ಮಂಥವ್ರಿಗೆ ಕೌನ್ಸಿಲಿಂಗ್ ಬೇಕು ಅಂದರೆ ಏನರ್ಥ? ಕಮಾನ್, ಚಿಯರಪ್ ರವಿ, ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಎಲ್ರಿಗೂ ಇದ್ದಿದ್ದೆ. ಹಾಗಂತ ತಲೆಹರಟೆಗೆ ಇಳಿತಾ ಇದ್ದರು. ಡಾಕ್ಟರ್ ವೆಂಕಟ ಸುಬ್ರಾವ್ ಅದ್ಯಾವುದನ್ನೂ ಮಾಡದೆ, ನನ್ನ ಬಗ್ಗೆ ಏನೂ ಗೊತ್ತಿರದ ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ಟು ಇಂಥ ದಿನ ಹೋಗಿ ಅವ್ರನ್ನ ಕಾಣಿ ಅಂತಂದರು. ಕಂಡೆ. ನನ್ನ ಸಮಸ್ಯೆ ಏನು ಅಂತ ನನಗೆ ಗೊತ್ತಿತ್ತು, ಅದರ ಪರಿಹಾರ ಕೂಡ ನನಗೆ ಗೊತ್ತಿತ್ತು. ಆದರೆ ಒಬ್ಬ ತಜ್ಞನ ಅಂತಿಮ ಸಲಹೆ ಮತ್ತು ಒಂದು ಸ್ಮಾಲ್ ಡ್ರಗ್ ನನಗೆ ಬೇಕಾಗಿತ್ತು. ಎದುರಿಗೆ ಕೂತ ಸೈಕಿಯಾಟ್ರಿಸ್ಟ್ಗೆ, ನೋಡಿ ತಲಹರಟೆ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ, ನಾನು ಖುದ್ದಾಗಿ ಮೋಟಿವೇಟ್ ಆಗದ ಹೊರತು ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ನನಗೆ ಗೊತ್ತು.
ಒಬ್ಬನೇ ಕೂತು ದಿನಗಟ್ಟಲೆ ಯೋಚಿಸಿ ನನ್ನನ್ನು ನಾನೇ ಮೋಟಿವೇಟ್ ಮಾಡಿಕೊಂಡು ಕಡೆಗೆ ನಿಮ್ಮ ಹತ್ರಕ್ಕೆ ಬಂದಿದ್ದೀನಿ. ನನಗೆ ನಿಮ್ಮ ಸಲಹೆ ಬೇಕು, ಅದರಷ್ಟೇ ಮುಖ್ಯವಾಗಿ ನೀವು ಕೊಡೋ ಮಾತ್ರೆ ಬೇಕು. ದಟ್ ಕೆಮಿಕಲ್ ಇಟ್ ರಿಯಲಿ ವರ್ಕ್ಸ್ ಅಂದೆ. ಡಾಕ್ಟರ್ ನನ್ನನ್ನು ಒಂದೇ ಒಂದು ಸಲಕ್ಕೆ ವಿಚಿತ್ರವಾಗಿ ನೋಡಲಿಲ್ಲ, ನೋಡಬಹುದಾಗಿತ್ತು. ಏನು ಬೆಳಗರೆ ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಿರಲ್ಲ ಅಂತ ಅನ್ನಬಹುದಾಗಿತ್ತು, ಅನ್ನಲಿಲ್ಲ. ತಾವು ಕೊಡಬಹುದಾದ ಅತ್ಯುತ್ತಮವಾದ ಸಲಹೆ ಕೊಟ್ಟು ನನಗೂ ಗೊತ್ತಿದ್ದಂಥ ಒಂದು ಮಾತ್ರೆ ಬರ್ಕೊಟ್ರು. ಆ ಸಮಸ್ಯೆ ಅವತ್ತಿನ ಸಾಯಂಕಾಲದೊಂದಿಗೆ ಮುಗಿದು ಹೋಯಿತು. ನೀವು ತಗೊಂಡ ಸ್ಕೂಟ್ರನ್ನ ಒಂದು ಯಾವುದೋ ಸ್ಪೇರ್ ಪಾರ್ಟ್ನ ಗುರುತಿಸಿ ಅದನ್ನು ಬದಲಿಸಿ ಹೊಸದನ್ನು ಹಾಕಿ ನನ್ನ ಫೀಸ್ ಇಷ್ಟು ಅಂತ ಕಾಸು ತಗೊಂಡು ಕೈ ಕುಲುಕ್ತಾನಲ್ಲ, ಅವನು ಬೆಸ್ಟ್ ಮೆಕ್ಯಾನಿಕ್. ಏನು ಸರ್ ಡಬ್ಬಾ ಸ್ಕೂಟ್ರು ಎಷ್ಟು ದಿನ ಅಂತ ಅದನ್ನೇ ಇಟ್ಕೋತೀರಿ? ಮಾರ್ಕೆಟ್ಗೆ ಎಂತೆಂಥ ಗಾಡಿಗಳು ಬಂದಿವೆ ಗೊತ್ತಾ ಅಂತ ಭಾಷಣ ಆರಂಭಿಸ್ತಾನಲ್ಲ, ಅಂಥ ಮೆಕ್ಯಾನಿಕ್ನ ದೂರ ಇಡಿ. ನೀವು ಇನ್ನೊಂದು ಸ್ಕೂಟ್ರ್ ತೆಗೆದುಕೊಳ್ಳಬಲ್ಲಷ್ಟು ಆರ್ಥಿಕವಾಗಿ ಚೈತನ್ಯವಂತರಾಗಿಲ್ಲ. ಈ ಸ್ಕೂಟ್ರನ್ನು ನಿಮ್ಮ ಪತ್ನಿ ಇಷ್ಟದಿಂದ ಕೊಡಿಸಿದ್ದು, ಬೈಕ್ ಓಡಿಸಿದ್ರೆ ನಿಮಗೆ ಬೆನ್ನೋವು ಬರುತ್ತೆ, ಇವೇ ಮುಂತಾದ ವಿವರಗಳು ನಿಮ್ಮ ಸ್ಕೂಟ್ರನ್ನು ರಿಪೇರಿ ಮಾಡಿ ಕ್ಲಚ್ ವೈರ್ ಬದಲಿಸೋ ಮೆಕ್ಯಾನಿಕ್ಗೆ ಗೊತ್ತಿರಬೇಕಿಲ್ಲ. ಅವನಿಗೆ ಕ್ಲಚ್ ವೈರ್ ಬದಲಿಸ್ಬೇಕಾ ಮತ್ತು ಹೇಗೆ ಬದಲಿಸ್ಬೇಕು ಅನ್ನೋದಷ್ಟೇ ಗೊತ್ತಿದ್ದರೆ ಸಾಕು. ಅಲ್ಲಿ ಅಪರಿಚಿತತೆಯೇ ಪ್ಲಸ್ ಪಾಯಿಂಟು. ಎಷ್ಟೋ ಸಲ ಅಭಿನಂದನೆಯ ವಿಚಾರದಲ್ಲಿ ಪರಿಚಿತರ ಪ್ರೀತಿಸುವವರ ಒಂದು ನಗೆ ಒಂದು ಮೆಚ್ಚುಗೆಯ ಮಾತು ಕೂಡ ಚೇತುಹಾರಿಯಾಗಿರುತ್ತೆ. ಅನೇಕ ಸಲ ಅಪರಿಚಿತರ ಕೌನ್ಸಿಲಿಂಗ್ ಅವರ ಸಲಹೆ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ನಿದ್ದೆ ತೆಗೆದು ಎದ್ದು ಕೂತ್ಕೊಂಡು ಪೇಪರ್ ಓದ್ತಾ ಇರ್ತೀರಲ್ಲ ಅಪ್ಪ, ಯು ಲುಕ್ ಸೋ ನೈಸ್ ಅಂದ ನನ್ನ ಮಗಳ ಕೆನ್ನೆ ತಟ್ಟಿ ಮೊನ್ನೆ ಹೇಳಿದೆ. ಪ್ರೀತಿಸೋ ಮಕ್ಕಳು ಕೊಡೋ ಇಂಥ ಕಾಂಪ್ಲಿಮೆಂಟ್ಗಳೇ ನನ್ನನ್ನು ಅಗ್ಲಿ ಫಾದರ್ ಆಗೋದಕ್ಕೆ ಬಿಟ್ಟಿಲ್ಲ. ಎರಡು ಎಷ್ಟು ಸತ್ಯ ಅಲ್ವೇ? ಪರಿಚಿತರಿಂದ ಕಾಂಪ್ಲಿಮೆಂಟ್ ತಗೊಳ್ಳಿ, ಅಪರಿಚಿತರಿಂದ ಕೌನ್ಸೆಲಿಂಗ್ ತಗೊಳ್ಳಿ. ಹಾಗಂತ ಸಲಹೆ ಕೊಡ್ತಾ ಕಾರ್ಯಕ್ರಮದ ಇನ್ನೊಂದು ಭಾಗಕ್ಕೆ ಹೋಗ್ತಾ ಇದ್ದೀನಿ.